ನಾಪತ್ತೆಯಾದ ಮೀನುಗಾರರ ಪತ್ತೆಗೆ ಅಗತ್ಯ ಕ್ರಮ ಕೈಗೊಳ್ಳಲಾಗಿದೆ. ಮಹಾರಾಷ್ಟ್ರ ಸರ್ಕಾರದೊಂದಿಗೆ ಮಾತುಕತೆಯನ್ನ ನಡೆಸಿ ಮೀನುಗಾರರ ಪತ್ತೆಗೆ ಪ್ರಯತ್ನ ನಡೆಸಲಾಗಿದೆ ಎಂದು ದೇಶಪಾಂಡೆ ಸ್ಪಷ್ಟಪಡಿಸಿದ್ದಾರೆ. ಭಟ್ಕಳದಲ್ಲಿ ಅವರು ಮಾಧ್ಯಮಗಳಿಗೆ ಈ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ನಾಪತ್ತೆಯಾದ ಮೀನುಗಾರರ ಹುಡುಕಾಟ ನಡೆಸುತ್ತಿರುವ ಪ್ರಯತ್ನ ತೀವ್ರವಾಗಬೇಕು ಎಂದು ಆಗ್ರಹಿಸಿ ಮೀನುಗಾರರ ನಿಯೋಗ ಸಚಿವ ಆರ್ವಿ ದೇಶಪಾಂಡೆ ಅವರಿಗೆ ಮನವಿ ಸಲ್ಲಿಸಿತು. ತಕ್ಷಣಕ್ಕೆ ಅವರ ಪತ್ತೆಗೆ ಜಿಲ್ಲಾಧಿಕಾರಿಗಳಿಗೆ ಈ ಬಗ್ಗೆ ಸೂಚನೆ ನೀಡಿದ್ದೇನೆ ಎಂದು ಸಚಿವ ಆರ್ವಿ ದೇಶಪಾಂಡೆ ಹೇಳಿದರು. ಅವರು ಭಟ್ಕಳದಲ್ಲಿ ಖಾಸಗಿ ಕಾರ್ಯಕ್ರಮದ ಬಳಿಕ ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸಿ ಮಾತನಾಡಿದರು. ಉಡುಪಿ ಜಿಲ್ಲೆಯ ಮಲ್ಪೆಯಿಂದ ಮೀನುಗಾರಿಕೆಗೆ ತೆರಳಿದ ಸುವರ್ಣ ತ್ರಿಭುಜ ಬೋಟ್ನಲ್ಲಿ ಮಲ್ಪೆಯಷ್ಟೇ ಅಲ್ಲದೆ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ಹಾಗೂ ಕುಮಟಾ ತಾಲೂಕಿನ ಮೀನುಗಾರರು ಸಹ ಇದ್ದಾರೆ. ಇವರ ಪತ್ತೆಗೆ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ಎಲ್ಲಾ ರೀತಿಯಿಂದಲೂ ಪ್ರಯತ್ನಿಸುತ್ತಿದೆ. ಮೀನುಗಾರಿಕೆಗೆ ತೆರಳಿದ್ದ ಬೋಟ್ ಎಲ್ಲಾ ರೀತಿಯ ಸಂಪರ್ಕದಿಂದ ಕಡಿತಗೊಂಡಿದ್ದು ಇದರಿಂದ ಅವರ ಪತ್ತೆ ವಿಳಂಬವಾಗುತ್ತಿದೆ. ಆದರೆ ಅವರ ಪತ್ತೆಗೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಕುಟುಂಬದವರು ಯಾವುದೇ ಭಯಪಡುವ ಅವಶ್ಯಕತೆ ಇಲ್ಲ. ಅವರೆಲ್ಲ ಸುರಕ್ಷಿತವಾಗಿ ಮರಳಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಎಂದರು. ಈಗಾಗಲೇ ನಾ ಭಾಳ ವಿನಯದಿಂದ ಹೇಳ್ತೇನೆ, ಇದು ಪತ್ರಿಕೆ ಮುಖಾಂತರ ನಮ್ಗೆ ಗೊತ್ತಾಗಿತ್ತು. ಇವತ್ತು ನನಗೆ ಮೀನುಗಾರ ಸ್ನೇಹಿತರು ಭೇಟಿಯಾಗಿ ಒಂದು ಮನವಿ ಕೊಟ್ಟಿದ್ದಾರೆ ಭಟ್ಕಳದಲ್ಲಿ ಕೊಟ್ಟಲ್ಲ. ಹಾಗಾಗಿ ನಮ್ಮ ಜಿಲ್ಲಾ ಆಡಳಿತ, ಪೊಲೀಸರು ಇರ್ಬೋದು, ಡಿಸಿ ಇರ್ಬೋದು, ಐದು ಕುಟುಂಬದ ಸಂಪರ್ಕ ಜೊತೆ ಇದ್ದಾರೆ. ನಾವು ಸಹ ಎಲ್ಲೇ ಸಂಪರ್ಕ ಇಡಬೇಕು ಅಲ್ಲೇ ಸಂಪರ್ಕ ಇಟ್ಕೊಂಡು ನಮ್ಮ ಜಿಲ್ಲಾ ಆಡಳಿತ ಸರ್ಕಾರ ಕೆಲಸ ಮಾಡ್ತಾ ಇದೆ. ಮತ್ತು ಇವತ್ತು ಗೃಹ ಸಚಿವರು ಎಂ ಬಿ ಪಾಟೀಲ್ ಅವರು ಉಡುಪಿದಲ್ಲಿ ಸಹ ಇದ್ರ ಬಗ್ಗೆ ಒಂದು ಸಭೆ ಮಾಡ್ತಾರೆ ಅಂತ ನಂಗೆ ತಿಳಿದು ಬಂದಿರ್ತದೆ. ಹಾಗಾಗಿ ಇದ್ರ ಬಗ್ಗೆ ಪ್ರಾಮಾಣಿಕವಾದ ಪ್ರಯತ್ನ ಸರ್ಕಾರ ಮಾಡ್ತಾ ಇದೆ. ಕೇಂದ್ರ ಸರ್ಕಾರಕ್ಕೂ ಸಹ ಇದ್ರ ಬಗ್ಗೆ ನಾವು ಕೇಂದ್ರ ಸರ್ಕಾರ ಮಾಡ್ತಾ ಇರ್ಬೋದು, ನನಗೆ ಅನಾವಶ್ಯಕ ನಾ ಏನಾರ ಯಾರ ಮೇಲೆ ಟೀಕೆ ಮಾಡಿ ತಪ್ಪು ಆಗ್ತದೆ. ನಾವು ಜವಾಬ್ದಾರಿ ಸ್ಥಾನದಲ್ಲಿದ್ದೇನೆ, ಹಾಗಾಗಿ ಅಲ್ಲೇನು ಏನು ನಡೀತಾ ಇದೆ ಅಂತ ತಿಳ್ಕೊಳ್ಳಿಕ್ಕೆ ಇನ್ನೇವಿ ಮಾಡ್ತಾ ಇದೆ ಅಂದರೆ ಕೇಂದ್ರ ಸರ್ಕಾರ ಅಲ್ಲ, ಹೌದಲ್ಲ, ಕೋಸ್ಟ್ ಗಾರ್ಡ್ ಮಾಡ್ತಾ ಇದೆ ಅಂದ್ರೆ ಏನು, ಅವ್ರದ್ದು ಸಹಕಾರ. ಹಾಗಾಗಿ ಎಲ್ಲ ರೀತಿಯಿಂದ ನಡೀತಾ ಇದೆ. ಹಾಗಾಗಿ ಎಲ್ಲರೂ ಸಹಕರಿಸಬೇಕು, ಎಲ್ಲ ರೀತಿಯ ಪ್ರಯತ್ನ ಮಾಡಲಾಗುವುದು ಅಂತ ಎಲ್ಲ ಕುಟುಂಬಗಳಿಗೆ ನಾನು ನಿಮ್ಮ ಮುಖಾಂತರ ಭರವಸೆ ಕೊಡ್ತಾ ಇದ್ದೇನೆ. ವಿಸ್ಮಯ ನ್ಯೂಸ್, ಎಸ್ ಉದಯ್ ನಾಯ್ಕ್, ಭಟ್ಕಳ.